ಹೆಂಗಿದ್ರು ಒಬ್ಬೆಲ್ಲರೂ ಚೆನ್ನಾಗಿದ್ರು ಅನ್ಕೊತ ಇದ್ದೀನಿ. ವೆಲ್ಕಮ್ ಟು ಶೇರಿ ಕ್ರಿಯೇಷನ್ಸ್ 27. ಸೊ ಇವತ್ತೇನಪ್ಪ ಅಂದರೆ ವಿಡಿಯೋ, ಸೊ 360 ವ್ಯೂ ಅಂದರೆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸು ಹೆಂಗೆ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೆ. ಸೊ ಅದನ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಮ್ಗೆ ಬೇಕಾಗಿರೋದು ಫಸ್ಟ್ ಕೈನ್ಮಾಸ್ಟ್ರು. ಸೊ ತುಂಬ ತುಂಬ ಈಸಿ ಮಾಡೋದು, ಅದಕ್ಕಿಂತ ಮುಂಚೆ ಹೋಗೋಣ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೆ ಒತ್ತಿ. ಸೊ ಇವಾಗ ಕೈನ್ಮಾಸ್ಟ್ರಿಗೆ ಹೋಗೋಣ, ಕೈನ್ಮಾಸ್ಟ್ರಿಗೆ ಹೋಗ್ತಾ. ಸೊ ಅಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ನ್ಯೂ ಪ್ರಾಜೆಕ್ಟ್ ಅಂತ ಬಂದಮೇಲೆ ಒಂದು ಈ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕಾಪಿ ಮಾಡ್ಕೊಳ್ಳಿ. ಸೊ ಇವಾಗ ಈ ವಿಡಿಯೋನ ಇಟ್ಕೊಂಡಿದ್ದೀನಿ. ಇವಾಗ ಲೇಯರ್ಸ್ ಮೇಲೆ ಹೋಗಿ ಹೇಳ್ತೀನಿ. ಲೇಯರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಫೋಟೋ ನಮಗೆ. ಸೊ ಅಲ್ಲಿ ನಿಮಗೆ ಯಾವ ವಿಡಿಯೋ ಥಿಯೇಟರ್ ಎಕ್ಸ್ಪೀರಿಯನ್ಸಲ್ಲಿ ಬೇಕೋ ಅದನ್ನ ಹಾಕೋಬೋದು, ಬೇಕಾದ್ರೆ ಮೂವಿ ಕೂಡ ಹಾಕೋಬಿಡಿ, ಒಳ್ಳೇದಾಗುತ್ತೆ. ಇನ್ನು ಸೊ ಇದಕ್ಕೆಲ್ಲ ವರ್ಚುವಲ್ ರಿಯಾಲಿಟಿ ಅಂತ ಏನೋ ಆಬ್ಜೆಕ್ಟ್ ಬರುತ್ತೆ, ಅದು ಅಮೆಝಾನಲ್ಲಿ ಸಿಗುತ್ತೆ. ಅದನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಬೈ ಮಾಡ್ಕೊಳ್ಳಿ. ಆವಾಗಲೇ ಇದನ್ನ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು, ಇಲ್ಲಾಂದರೆ ಚೆನ್ನಾಗಿ ಅಷ್ಟೊಂದು ಕಾಣಿಸಲ್ಲ. ಸೊ ಇದನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಅದರೊಳಗಡೆ. ಸೊ ಆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಾ, ಅದರೊಳಗಡೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ಸೊ ಆ ಬ್ಲ್ಯಾಕ್ ಒಳಗಡೆ ಸೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಹೊಟ್ಟಿದ್ರೆ ನಿಮಗೆ ಚೆನ್ನಾಗಿ ಸಿಗಲ್ಲ, ಬರಲ್ಲ, ಅದು ಆ ಕಡೆ ಈ ಕಡೆ ಹೊಟ್ಟೋಗುತ್ತೆ. ಆಮೇಲೆ ಕರೆಕ್ಟಾಗಿ ಆ ಬ್ಲ್ಯಾಕ್ ಕಲರ್ ಒಳಗಡೆ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊತಾ ಇದ್ದೀರಿ. ಸೊ ಸೆಟ್ ಮಾಡಿಕೊಂಡು ನಾನು ಇವಾಗ ಏನು ಮಾಡ್ಕೊತೀನಿ ಅಂದರೆ ಡೌನ್ಲೋಡ್. ಸೊ ಇವಾಗ ಅದನ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಕರೆಕ್ಟಾಗಿ ಬಂದೈತೆ ಇಲ್ಲ ಒಂದು ಸತಿ ನೋಡ್ಕೊಳೋಣ. ಸೊ ನಮ್ಗೆ ಎಷ್ಟೋರ್ಗೂ ಬೇಕೋ ಅಷ್ಟವರೆಗೂ ಮಾತ್ರ ಕಟ್ ಮಾಡ್ಕೊತೀನಿ. ಯಾರು ದೊಡ್ಡದಾಗಿದ್ರು ಕೂಡ ನೀವು ಅಲ್ಲಿ ನೀವು ಆ ವಿಡಿಯೋ ನಿನ್ನ ಹೆಚ್ಚು ಮಾಡಿಕೊಂಡು ನೀವು ಮಾಡ್ಕೋಬೋದು, ಅದು ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಒಂದು ಸತಿ ಕ್ರೈಡ್ ಮಾಸ್ಟರ್ ನಿಮ್ಗೆ ಉಪಯೋಗಿಸೋಕೆ ಗೊತ್ತಾಗ್ಬಿಟ್ರೆ ನಿಮಗೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನಾನು ಏನು ಮಾಡ್ಕೊತೀನಿ ಅಂದರೆ, ಇವಾಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಅಲ್ಲಿ ನೀವು ವರ್ಚುವಲ್ ಅಂತ ಒಂದು ಆ್ಯಪ್ ಬರುತ್ತೆ, ನಾನು ಅದನ್ನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾವ ವಿಡಿಯೋ ನೀವು ಇವಾಗ ಕೈನ್ಮಾಸ್ಟ್ರಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ, ಸೊ ಆ ವಿಡಿಯೋನ ನೀವು 360 ಹಾಕ್ಕೊಂಡು ನೀವು ನೋಡ್ಕೋಬೋದು. ಸೊ ನೀವೇನಾರ ಸೋಷಿಯಲ್ ಮೀಡಿಯಲ್ಲಿ ಆ ಥರ ಹಾಕ್ಬೇಕಂದ್ರೆ ನಿಮಗೆ ಬರಲ್ಲ ಇದರಲ್ಲಿ, ಬರೀ ನಿಮ್ಗೆ ಆ ಆ್ಯಪಲ್ಲಿ ಹೋಗ್ಬಿಟ್ಟು ಅಲ್ಲೇ ನೋಡಬೇಕಾಗುತ್ತೆ. ನೀವೇನೇನು ಸೋಷಿಯಲ್ ಮೀಡಿಯಾ ನಂತರ ಯೂಟ್ಯೂಬಲ್ಲಿ ಆ ಥರ ಏನೇನು ಅಪ್ಲೋಡ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಅದು ಕೇಳ್ಕೊಡ್ತೀನಿ. ಸುಲಭವಾದ ಮಾರ್ಗವನ್ನು ಹೇಳ್ಕೊಡ್ತೀನಿ ನಾನು ಇವಾಗ. ಸೊ ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೈನ್ಮಾಸ್ಟರ್ ಅಂತ ಇರುತ್ತೆ, ಅದ್ರ ಮೇಲೆ ಹೋಗಿ ನೀವು ಹೋಗ್ಬೋದು. ಅತ್ಮಾಸ್ ಇದ್ರ ಮೇಲೆ ನಿಮಗೆ ಕೈನ್ಮಾಸ್ಟರ್ ಅನ್ನೋದು ಏನನ್ನ ಇಲ್ಲ ಅಂದರೆ, ಸೊ ನಾನು ಇವಾಗ ಏನು ಮಾಡ್ತೀನೋ ಆ ಕೆಲಸ ಮಾಡಿ ಅಲ್ಲಿ ಕೈನ್ಮಾಸ್ಟರ್ ಅನ್ನೋದು ಒಬ್ಬೊಬ್ಬರಿಗೆ ಸಿಗಲ್ಲ. ಸೊ ನಂದ್ರಾಗೂ ಇಲ್ಲ, ಕೈನ್ಮಾಸ್ಟರ್ ಅನ್ನೋದು ಇಲ್ಲ. ಸೊ ನಾನು ಇವಾಗ ಏನು ಮಾಡ್ತೀನಂತ ನೋಡಿ. ಸೊ ನಾನು ಇವಾಗ ವಿಡಿಯೋಸ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಡೌನ್ಲೋಡ್ ಮಾಡ್ಕೊಂಡಿರೋ ಕೈನ್ಮಾಸ್ಟರ್ ಎಲ್ಲ ನಮಗೆ ವಿಡಿಯೋಸಲ್ಲಿ ಗ್ಯಾಲ್ರಿಯಲ್ಲಿರುತ್ತೆ. ಸೊ ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾನು ಅದನ್ನ ಡ್ರೈವ್ಗೆ ಅಪ್ಲೋಡ್ ಮಾಡ್ಕೊತೀನಿ. ಸೊ ಡ್ರೈವ್ಗೆ ಅಪ್ಲೋಡ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಕ್ರೋಮಲ್ಲಿ ಸೊ ಅದೇ ಲಿಂಕನ್ನು ಬೇರೆಯವ್ರು ಕಳಿಸ್ಬಿಟ್ಟು ಆ ಲಿಂಕಿಂದ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ನನಗೆ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಲಿಂಕ್ ಡೌನ್ಲೋಡ್ಸಲ್ಲಿ ಇರುತ್ತೆ ಅವಾಗ. ಸೊ ನಾನು ಇವಾಗ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ ನೋಡಿ. ಡ್ರೈವ್ಗೆ ಅಪ್ಲೋಡ್ ಮಾಡ್ಕೊತೀನಿ ಫಸ್ಟು. ಡ್ರೈವ್ಗೆ ಅಪ್ಲೋಡ್ ಮಾಡಿಕೊಂಡು ಯಾರಿಗಾನ ಶೇರ್ ಲಿಂಕನ್ನು ಡ್ರೈವ್ಗೆ ಅಪ್ಲೋಡ್ ಮಾಡಿಬಿಟ್ಟು ಆ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ನಾನು ಕ್ರೋಮಲ್ಲಿ ಬೇರೆ ಅಕೌಂಟ್ ಇಕ್ಕೊಂಡಿರ್ತೀನಿ. ಸೊ ಅಕೌಂಟ್ ಇಕ್ಕೊಂಡು ನಾನು ಈ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಬೇರೆ ಅಕೌಂಟಿಂದ ಡೌನ್ಲೋಡ್ ಆಗುತ್ತೆ. ಸೊ ನಾನು ಡೌನ್ಲೋಡ್ ಮಾಡ್ಕೊತೀನಿ ಇವಾಗ. ಸೊ ಇವಾಗ ಹೋದರೆ ನಾನು ಡೌನ್ಲೋಡ್ಸ್ಗೆ ಹೋಗ್ತೀನಿ. ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ನಾನು ಕೆಳಗಡೆ ಇರುತ್ತೆ, ನೀವು ಸ್ಟಾರ್ಟಿಂಗ್ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೋ ಅದೆಲ್ಲ ಕೆಳಗಡೆ ಇರುತ್ತೆ. ಸೊ ಅಲ್ಲಿ ನಾನು ಶ್ರೀವತ್ಸ 360 MP ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಹೆಸರು, ಅದನ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ ಇವಾಗ.
ಸೊ ಅದನ್ನ ಹಂಪ್ಬಿಟ್ಟು ಓಕೆ ಅಂಬ್ಕರೆ ನಿಮ್ಗೆ ಈ ಥರ ಒಂದು 2 seconds 3 seconds ಈ ಥರ ಬರುತ್ತೆ, ಆಮೇಲೆ ವೀಡಿಯೋ ಬರುತ್ತೆ. ಅದನ್ನ ಬ್ಯಾಕ್ ಹೊತ್ಬಿಟ್ಟು ಆ ಇಂಜೆಕ್ಟು ಆ ಇಂಜೆಕ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಓದಕ್ಕೆ ಹೋಗ್ಬಿಡಿ, ಓಕೆ ಓದ್ತಿ ಸುಮ್ಮನೆ ಓಕೆ ಓದ್ತಿದ್ದ ತಕ್ಷಣ ಆ ಥರ ಒಂದು 10 ನಿಮಿಷ 20 ನಿಮಿಷ ಆಗುತ್ತೆ. ಸೊ ಆಮೇಲೆ ನೀವು ಫೈಲ್ಸಲ್ಲೆಲ್ಲ ಹೋಗ್ಬಿಟ್ಟು ಫೈಲ್ಸಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರ ಅಂದರೆ ಇವಾಗ ಸೊ ಆ್ಯಪು ನಾನು ಇಂಜೆಕ್ಟ್ ಮಾಡಿರ್ತೇನಲ್ಲ ಆ ಆ್ಯಪ್ ಹೆಸರು ಹೊಡೀರಿ. ಸೊ ಆ ಆ್ಯಪ್ ಹೆಸರು ಹೊಡ್ಕೊತೀನಿ ಫಸ್ಟು. ನಾನು ಇಂಜೆಕ್ಟ್ ಮಾಡಿರೋವಂಥ ಒಂದು ಆ್ಯಪ್ ನಾವು ಇಂಜೆಕ್ಟ್ ಮಾಡಿರ್ತೀರಲ್ಲ ಆ ಆ್ಯಪನ್ನ ಸೊ ಹೆಸರು ನೀವಲ್ಲಿ ಹಾಕಿದ ತಕ್ಷಣ ನಿಮ್ಮ ಬರುತ್ತಲ್ಲಿ VRfix ಅಂತ ಒತ್ತಿ ಬರುತ್ತೆ ಅದೇ ಅನ್ಕೊತೀನಿ ಕರೆಕ್ಟಾಗಿ, ಇಲ್ಲಾಂದರೆ ನೀವು ಅಲ್ಲಿ ಕಾಣಿಸ್ತಾ ಇರುತ್ತೆ. ನೀವು ನೋಡಿ ಆ್ಯಪ್ ಹೆಸರು ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ VRfix VRfix ಅಂತ ಹೊಡೀರಿ ಇದರಲ್ಲಿ ಫೈಲ್ಸಲ್ಲಿ, ಅವಾಗ ನಿಮ್ಮ ವೀಡಿಯೋ ಇರುತ್ತಲ್ಲಿ. ಸೊ ಈ ಥರ ಕಾಣಿಸುತ್ತೆ ಸೇಮ್. ಅದೇ ನೀವು ಏನನ್ನ ನೀವು ಯೂಟ್ಯೂಬ್ಗೆ ಗೀಟ್ಯೂಬ್ಗೆ ಅಥವಾ ಯಾವುದೇ ಸೋಷಲ್